ಕೂತ್ಕೋಕ್ಕ ಕೂತ್ಕೊಳ್ಳಿ ಮಾವ ಹುಷಾರು ಅಮ್ಮ ಇಲ್ಲಿ ನೋಡ್ತೀನಿ ಅಮ್ಮ ಮಾವ ಕಾಲು ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ ಹಾಸ್ಪಿಟಲ್ಗೆ ಹೋಗೋಣ ಹೌದು ವಿಶಾಲ್ ಬೇಗ ಆಂಬ್ಯುಲೆನ್ಸ್ ಕಾಲ್ ಮಾಡಿ ವಿಶಾಲ್ಗೆ ಏನು ಮಾಡಬೇಕು ಅಂತ ಗೊತ್ತು ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೋ ಜಾಸ್ಮಿನ್ ಕಂದ ವಿಶಾಲ್ ವಿಶಾಲ್ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಆದ್ಮೇಲೆ ಅದೇ ಸರಿ ಹೋಗುತ್ತೆ ಮಾಮ್ ನಾವು ಆತರ ನೆಗ್ಲೆಕ್ಟ್ ಮಾಡಬಾರದು ನಿಮಗೆ ಎಲ್ಲ ಗೊತ್ತಿದ್ದು ನೀವೇ ಹೀಗೆ ಮಾತಾಡಿದ್ರೆ ಅಬ್ಬಾ ಪರವಾಗಿಲ್ಲ ಕಂದ ಇಲ್ಲೇ ನಿನ್ನ ಮಣ್ಣ ಮೇಲೆ ಮಲ್ಕೋತೀನಿ ಕೂತ್ಕೋ ಕಂದ ಕೂತ್ಕೋ ಅಮ್ಮಾ ನೀನ್ ಹೀಗೆ ಪ್ರೀತಿಯಿಂದ ತಲೆ ಸವರಿದ್ರೆ ಸಾಕು ನೋವೆಲ್ಲ ಹೊರಟೋಗುತ್ತೆ ಇದ್ಯಾವುದೋ ಹೊಸ ಥೆರಪಿ ತರ ಇದೆಯಲ್ಲ ಇದಕ್ಕೆ ಆತ್ಮೀಯ ಥೆರಪಿ ಅಂತ ಹೆಸರಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನೇನಾದರೂ ವಿಡಿಯೋ ಮಾಡಿ ಸೋಶಿಯಲ್ ಮೀಡಿಯಾಗೆ ಹಾಕಿಬಿಟ್ರೆ ಸಾಕಷ್ಟು ಲೈಕ್ಸ್ ಬರುತ್ತೆ ಡಾಕ್ಟರ್ಸ್ ಎಲ್ಲರೂ ಇದನ್ನೇ ಮಾಡಿಬಿಡ್ತಾರೆ ಈ ಲಕ್ಕ ನೋವಲ್ ಒದ್ದಾಡ್ತಿದ್ರೆ ಮಧ್ಯದಲ್ಲಿ ನಿನ್ನ ಕಾಮಿಡಿಯನ್ ಹಾಸಿನಮ್ಮ ಅಂದ್ರೆ ತಿಲೋತಮ್ಮ ಅಮ್ಮೋರ್ ಮೊದಲೇ ಗಂಡ ದೊಡ್ಡಯ್ಯ ನನ್ನ ಕಣ್ಣನ್ನ ನಾನೇ ನಂಬಕಾಗ್ತಿಲ್ಲ ದೊಡ್ಡಯ್ಯ ಅಮ್ಮೋರ್ನ ಸಾಯಿಸಕ್ಕೆ ನೋಡ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವರಿಬ್ಬರು ಮಧ್ಯೆ ಏನೋ ಘಟನೆ ನಡೆದಿದೆ ಅಂತ ಈ ವಿಷಯನ ಯಜಮಾನ್ರಿಗೆ ಹೇಳಬೇಕು ಇಲ್ಲ ಅಂದ್ರೆ ನನಗೆ ಕಾಣಿಸಿರೋ ಭವಿಷ್ಯ ನಿಜ ಆಗೋ ಸಾಧ್ಯತೆ ಇದೆ ಹುಷಾರು ನೈನಿ ಎಲ್ಲಿದೆ ಅಮ್ಮ ಕಾಲ್ ಜಾರ್ ಕೆಳಗೆ ಬಿದ್ದು ನೋವು ಅನುಭವಿಸ್ತಿದ್ದಾರೆ ಇಲ್ಲಿ ಇಷ್ಟೊತ್ತು ಎಲ್ಲಿ ಹೋಗ್ಬಿಡಿದೆ ಅಂದ್ರೆ ನಾನು ಗುಡಿಸ್ತಿದ್ದೆ ಯಜಮಾನ್ರೆ ಯಾವುದೋ ಜ್ಞಾನದಲ್ಲಿದ್ದೆ ಗೊತ್ತಾಗ್ಲಿಲ್ಲ ಸರಿ ಅಮ್ಮನ ಕಾಲ್ಗೆ ಏನಾಗಿದೆ ನೋಡು ನೀನು ಅದೇನೋ ಹಳ್ಳಿ ನಾಟು ಮಾಡ್ತೀಯಲ್ಲ ಮಾಡು ಒಂದ್ಸಲ ನಿನ್ ಕೈ ಚಳ್ಕ ತೋರ್ಸು ಒಂದೇ ಅತ್ತೆ ಕಾಲಾದ್ರೂ ಹೋಗ್ಬೇಕು ಇಲ್ಲ ಅಂತಂದ್ರೆ ಇನ್ನೋವಾದ್ರೂ ಹೋಗ್ಬೇಕು ಅಯ್ಯೋ ಏನ್ ಮಾತಾಡ್ತಿದ್ದೀರಾ ಅಕ್ಕ ಅದೇ ಉಳ್ಕಿರೋ ಕಾಲ ಸರಿ ಹೋಗ್ಬೇಕು ಅಂತ ಹೇಳ್ತಿದ್ದೀನಿ ಸ್ವಲ್ಪ ನೋಡಮ್ಮ ಅಮ್ಮ ಮೆತ್ತಗೆನೆ ನೀನು ದೊಡ್ಡ ರೂಮಲ್ಲಿ ಆ ನೆಗೆಟಿವ್ನ ಎಲ್ಲಿಂದ ಹುಡುಕ್ಲಿ ಹುಡುಕ್ತಿರ್ಬೇಕಾದ್ರೆ ಯಾರಾದ್ರೂ ಬಂದ್ರೆ ನನ್ನ ಕತೆ ಮುಗ್ದಂಗೆ ಯಾಕಿಲ್ಲಿ ಬೆಳಿಗ್ಗೆ ಇಲ್ಲ ಈ ಸ್ವಿಚ್ ಬೋರ್ಡ್ ಎಲ್ಲಿದ್ಯೋ ಈ ಟೆನ್ಷನ್ ಅಲ್ಲಿ ಸ್ವಿಚ್ ಬೋರ್ಡ್ ಬೇರೆ ಹುಡುಕ್ಬೇಕು
ಸದ್ಯ ಈ ಕತ್ತಲಲ್ಲಿ ಈ ಟಾರ್ಚ್ ಆದರೂ ಸಿಗ್ತಲ್ಲ ನನಗೆ. ಸದ್ಯ ನನ್ನ ಪುಣ್ಯಕ್ಕೆ ಬೇಗನೆ ಸಿಕ್ಕಿದೆ. ನಮ್ಮ ಅಕ್ಕನ ಅದೃಷ್ಟ ಚೆನ್ನಾಗಿದೆ. ಗುಗ್ಗು ಆಗಿದ್ರು ಒಳ್ಳೆ ಐಡಿಯಾನೇ ಮಾಡಿದ್ಯಾ. ನೀನ್ ಸಾಮಾನ್ಯದವಳಲ್ಲ, ತುಂಬಾ ಚಾಣಾಕ್ಷಿ ನೀನು. ಅಯ್ಯೋ ದೇವ್ರೆ, ನಿನ್ ನಿಜ ಗೊತ್ತಾಗೋಯ್ತು. ಇದೇನಾದ್ರೂ ಅಕ್ಕಂಗೆ ಗೊತ್ತಾದ್ರೆ ನೀನ್ ಬದುಕಿರ್ಬೇಕಾದ್ರೆ ನಿನಗೆ ಸಮಾಧಿ ಕಟ್ತಾಳೆ. ಅಬ್ಬ, ಅಕ್ಕಂಗೆ ಈ ವಿಷಯ ಹೇಳ್ಬೇಕು. ಸ್ವಲ್ಪ ಬೆಟರ್ ಅನಿಸ್ತಿದೆ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ನಿಧಾನವಾಗಿ ನಿಧಾನ. ಮಾಮ್ ಮಾಮ್, ನೀವಿನ್ನ ಯಾವ ಕೆಲಸನೂ ಮಾಡೋ ಹಾಗಿಲ್ಲ. ನೀವು ಕಂಪ್ಲೀಟ್ ರೆಸ್ಟ್ ತಗೋಬೇಕು. ಈಗಲಾದ್ರೂ ಏನ್ ಮಾಡ್ತಿದ್ದಾರೆ ವಿಶಾಲ್, ಸುಮ್ನೆ ಮಲ್ಕೊಳ್ಳೋದ್ ಬಿಟ್ಟು. ಹೋಗ್ಲಿ ಬಿಡು. ಅದ್ಕೆ ಅಯ್ಯೋ ಸಾರಿ, ಜೋರಾಗಿ ಹೇಳಿದ. ಸರಿ ವಿಶಾಲ್, ನಾನು ಹೋಗಿ ರೆಸ್ಟ್ ತಗೋತೀನಿ. ಓಕೆ ಮಾಮ್, ಬನ್ನಿ. ಬಾಕ, ಹುಷಾರಕ್ಕ. ಅತ್ತೆಗ್ ಚೆನ್ನಾಗಿರೋ ಜ್ಯೂಸ್ ಮಾಡ್ಕೊಂಡು. ಹೋದ್ರು, ಎಲ್ರು ಅಲ್ಲೇ ಹೋಗಿದ್ರು. ಯಾರೋ ಈ ಕೋಣೆಗೆ ಬಂದು ನೆಗೆಟಿವ್ನ ತಗೊಂಡು ಹೋಗಿದ್ದಾರೆ. ಅಂದ್ರೆ ಎರಡು ಅವ್ರು ಅನ್ಕೊಂಡ ಹಾಗೆ ನಡೀತಾ, ಇಲ್ಲ ಬೇರೆ ಏನೋನಾ? ನಿಜವಾಗ್ಲೂ ಏನಾಗಿರ್ಬೋದು?
ಏನ್ ನಡೀತಿದ್ಯೋ ತಿಳ್ಕೋಬೇಕು. ದೊಡ್ಡಯ್ಯ 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 ದೊಡ್ಡಯ್ಯ. ಏನಾಯ್ನಮ್ಮ, ಯಾಕಷ್ಟೊಂದು ಕೋಪದಲ್ಲಿದೆಯಲ್ಲ? ಇರಬಾರ್ದ? ನಾನು ನಿನಗೆ ಸಹಾಯ ಮಾಡ್ತಿದ್ರೆ ನೀನ್ ಮಾತ್ರ ನನ್ನಿಂದ ಎಲ್ಲ ಮುಚ್ಚಿಡ್ತಿದ್ಯ. ನಿನ್ ಮೇಲೆ ಕರುಣೆ ಬಂದು ನಿನ್ನನ್ನ ಮನೆ ಕರ್ಕೊಂಡು ಬಂದೆ, ಆದ್ರೆ ನೀನು ಇಲ್ಲಿಗೆ ಬಂದು ಕೊಲೆ ಮಾಡಕ್ ನೋಡ್ತಿದ್ಯ. ಅದು ಕಟ್ಕೊಂಡಿರೋ ಹೆಂಡತಿನ. ಏನ್ ಮಾತಾಡ್ತಿದ್ಯಾ ನಾಯ್ನಮ್ಮ? ನಾನ್ ಮಾತಾಡ್ತಾ ಇರೋದು ನೀನ್ ನನಗೆ ಹೇಳ್ದೇನೆ ಇರೋ ನಿಜದ ಬಗ್ಗೆ. ಹೆತ್ತ ಮಗ ಕಣ್ಣು ಮುಂದೆನೆ ಓಡಾಡ್ತಿದ್ದಾನೆ, ಆದ್ರೆ ವೇಷ ಬದಲಾಯಿಸಿ ಮಾತಾಡೋ ಪರಿಸ್ಥಿತಿ ಇಲ್ಲ. ಕಟ್ಕೊಂಡಿರೋ ಹೆಂಡತಿ ಗೊತ್ತಾಗ್ಬಾರ್ದು ಅಂತ ವೇಷ ಬದಲಾಯಿಸ್ಕೊಂಡ್ ಬಂದಿದ್ಯಾ? ಇದೆಲ್ಲ ಯಾಕೆ ಮಾಡ್ತಿದ್ಯೋ ನಿನ್ನ ನಂಬಿರೋ ನನಗೂ ಹೇಳ್ಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ? ನಯನಮ್ಮ, ಇದೆಲ್ಲ ಸುಳ್ಳು ಅಮ್ಮ. ನೀನು ಏನೇನೋ ಊಹಿಸ್ಕೋತಿದ್ಯಾ ಅಷ್ಟೇ. ಆ ತಿಲೋತ್ತಮ ನನ್ನ ಹೆಂಡತಿ ಅಲ್ಲಮ್ಮ. ನಾನಿವಾಗ ಊಹಿಸ್ಕೊಂಡು ಮಾತಾಡ್ತಿಲ್ಲ, ಆಧಾರ ಇಟ್ಕೊಂಡು ಮಾತಾಡ್ತಿದ್ದೀನಿ. ನಾನು ಹೇಳ್ತಿರೋ ನಿಜಾನಮ್ಮ. ನಿಜಾನ ಸುಳ್ಳು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದೀಯ ದೊಡ್ಡಯ್ಯ? ನಿಜಕ್ಕೂ ನೀನೊಂದು ಸುಳ್ಳು ಬದುಕು ಬದುಕ್ತಿದೀಯ ದೊಡ್ಡಯ್ಯ? ಅಯ್ಯೋ, ನನಗೂ ಆ ತಿಲೋತ್ತಮನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನ್ಗೆ ಯಾವ ಮಕ್ಕಳು ಇಲ್ಲ, ನಾನೊಬ್ಬ ಅನಾಥ. ನಿನ್ ಮದ್ವೆ ಫೋಟೋನ ನಾನ್ ನೋಡ್ದೆ ದೊಡ್ಡಯ್ಯ. ನಿನ್ ಪಕ್ಕ ಅಮ್ಮವರು, ನಿನ್ ಪಕ್ಕ ತಿಲೋತ್ತಮ್ಮ ಅಮ್ಮವರು ಮದ್ವೆ ಸೀರೆಲಿದ್ರು. ಈಗ್ಲಾದ್ರೂ ಹೇಳು, ಅಮ್ಮವ್ರನ್ನ ಯಾಕೆ ಸಾಯಿಸ್ಬೇಕು ಅಂತ ನೋಡ್ತಿದ್ಯಾ? ಕಟ್ಕೊಂಡಿರೋ ಹೆಂಡ್ತಿನೇ ಸಾಯಿಸ್ಬೇಕು ಅನ್ನೋ ಕೆಟ್ಟ ಬುದ್ಧಿ ನಿನ್ನಲ್ಲಿ ಯಾಕೆ ಬಂತು? ನಾನಿವಾಗ ಸದ್ಯಕ್ಕೆ ಏನು ಹೇಳಕ್ಕಾಗಲ್ಲಮ್ಮ. ನಾನು ಹೇಳೋ ಪ್ರತಿ ವಿಷಯನೂ ನಿನ್ನ ಪ್ರಾಣಕ್ಕೆ ಅಪಾಯ ಕೂಡ ಆಗ್ಬೋದಮ್ಮ. ಅದಕ್ಕೆ ನೀನ್ ಈ ವಿಷಯನ ಇಲ್ಲೇ ಮರ್ತ್ಬಿಡು. ನಿಜ ಗೊತ್ತಾದ್ರೆ ನನ್ನನ್ನು ಸಾಯಿಸ್ತೀನಿ ಅಂತ ಹೆದರಿಸ್ತಿದ್ಯಾ ದೊಡ್ಡಯ್ಯ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಅಮ್ಮ. ನಿನ್ನನ್ನು ಅಪಾರ್ಥ ಮಾಡ್ಕೋತಿದ್ಯಮ್ಮ. ನೀನ್ ಯಾರು ಅಂತ ನನಗೆ ಗೊತ್ತಾದ್ಮೇಲೂ ನಿನ್ ಪ್ರಾಣಕ್ಕೆ ಯಾವ ರೀತಿ ಅಪಾಯ ಬರ್ಬೋದು ಅಂತ ವಿಶಾಲ್ ಯಜಮಾನ್ರಿಗೂ ಹೇಳ್ತೇನೆ. ಇಷ್ಟು ದಿವಸ ನನ್ನಲ್ಲೇ ಮುಚ್ಚಿಟ್ಕೊಂಡಿದ್ದೆ, ಆದ್ರೆ ನಿನಗೆ ಆ ಕೃತಜ್ಞತೆನೂ ಇಲ್ಲ, ಜೊತೆಗೆ ನನ್ನನ್ನೇ ಹೆದರಿಸ್ತಿದ್ಯಾ? ನನಗೀಗ ಆಗ್ಬೇಕಾಗಿದೆ, ನನಗೆ ತುಂಬಾ ನೋವಾಗ್ತಿದೆ ದೊಡ್ಡಯ್ಯ. ಯಜಮಾನ್ರಿಂದ ಎಲ್ಲ ವಿಷಯನೂ ಮುಚ್ಚಿಟ್ಟು ಯಾಕೆ ಸುಮ್ಮನಿದ್ದೆ ಅಂತ. ಅಮ್ಮ ನಯನಿ, ನನ್ನ ಪ್ರಾಣ ಕಾಪಾಡಿರೋ ನಿನ್ನ ನಾನ್ ಸಾಯಿಸ್ಬೇಕು ಅನ್ಕೋತೀನ. ಎಂತ ಅಪವಾದ ಹೊರಿಸ್ತಿದ್ಯಮ್ಮ. ನಾನ್ ಸಾಯಿಸ್ಬೇಕು ಅನ್ಕೊಂಡೆ ಹೊರ್ತು ನನ್ ಕೊಲೆಗಾರ ಅಲ್ಲಮ್ಮ. ಕಾಪಾಡ್ದವ್ರನ್ನ ಕೊಲ್ಲೋ ಅಷ್ಟು ಕ್ರೂರಿ ನಾನಲ್ಲ ಕಣಮ್ಮ. ನನ್ನ ನಂಬು. ಹಾಗಾದ್ರೆ ಹೇಳು ದೊಡ್ಡಯ್ಯ, ಅಮ್ಮವ್ರನ್ನ ಯಾಕೆ ಸಾಯಿಸ್ಬೇಕು ಅಂತಿದ್ಯಾ? ನನ್ನ ಕ್ಷಮ್ಸಮ್ಮ, ಅದೆಲ್ಲ ನಿನ್ಗೆ ಹೇಳಕ್ಕಾಗಲ್ಲ. ಹೇಳಿದ್ರೆ ಈ ಮನೇಲಿ ದೊಡ್ಡ ಅನಾಹುತ ಆಗೋಗುತ್ತಮ್ಮ. ನನ್ನಿಂದ ಆ ಥರ ಆಗೋದು ನನಗಿಷ್ಟ ಇಲ್ಲಮ್ಮ. ಅದಕ್ಕಿಂತ ನಾನು ಈ ಮನೆ ಬಿಟ್ಟು ಹೋಗೋದೆ ವಾಸಿಯಮ್ಮ. ನೀನು ಹೇಳಬಾರ್ದು ಅಂತ ನಿರ್ಧಾರ ಮಾಡಿದ್ಯಾ ಅಂದ್ರೆ ಈಗ ನನಗೇನು ವಿಷಯ ಹೇಳಲ್ಲ ಅಂತ ನನಗೆ ಅರ್ಥ ಆಯ್ತು. ಹಾಗಂತ ನಾನು ಸುಮ್ಮನಿರಲ್ಲ ದೊಡ್ಡಯ್ಯ. ತಿಲೋತ್ತಮ್ಮ ಅಮ್ಮವ್ರನ್ನ ಸಾಯಿಸಕ್ ಹೊರಟಿರೋದು ನೀನೇ ಅಂತ ನನಗ್ ಗೊತ್ತಾಗಿದೆ. ನೀನೇ ಅವ್ರ ಗಂಡ ಅಂತ ನನಗ್ ಗೊತ್ತಾಗಿದೆ.
ಇಷ್ಟು ತಿಳ್ಕೊಂಡವಳು ತಿಲೋತ್ತಮ್ಮ ಅಮ್ಮವ್ರನ್ನ ನೀನ್ ಯಾಕೆ ಸಾಯಿಸಕ್ ಹೊರಟಿದ್ಯಾ ಅಂತ ನನಗೆ ತಿಳ್ಕೊಳಕಾಗಲ್ವಾ? ನಿನ್ ಬಾಯಿಂದ ಬರ್ದಿರೋ ಗುಟ್ಟನ್ನ ಹೇಗ್ ರಟ್ಟು ಮಾಡಬೇಕು ನನಗೆ ಗೊತ್ತು. ಖಂಡಿತವಾಗ್ಲೂ ನಾನು ಅದನ್ನ ತಿಳ್ಕೊತೀನಿ. ಏನಾದ್ರೂ ನಾಯಿನಮ್ಮಗ್ ನಿಜ ಎಲ್ಲ ಗೊತ್ತಾಗೋದ್ರೆ ಆ ತಿಲೋತ್ತಮ್ಮ ನಾಯಿನಮ್ಮನ್ನ ಬದುಕೋದಿಕ್ ಬಿಡಲ್ಲ. ಅವಳೆಂತ ದುಷ್ಟೆ ಅಂತ ನಾಯಿನಮ್ಮಗ್ ಇನ್ನೂ ಗೊತ್ತಿಲ್ಲ. ನಾಯಿನಮ್ಮಗ್ ಏನಾದ್ರೂ ಆಗೋಕ್ಕೂ ಮುಂಚೆ ಏನಾದ್ರೂ ಮಾಡಬೇಕು. ಅವಶ್ಯಕತೆ ಬಂದ್ರೆ ನನ್ನ ಪ್ರಾಣನ್ ಪಣಕ್ಕಿಟ್ಟ ಆದ್ರೂ ನಾಯಿನಮ್ಮನ್ ಕಾಪಾಡಬೇಕು. ಕಾಪಾಡ್ತೀನಿ. ಪರ್ಶು, ಆ ನಯನಿ ನೆಗೆಟಿವ್ ಅಲ್ಲಿ ಏನಿದೆ ಅಂತ ಖಂಡಿತ ನೋಡಿದಾಳೆ ಅಂತ್ಯಾ? ಖಂಡಿತ ಅಕ್ಕ, ನಾನು ಅಲ್ಲಿಗೆ ಹೋದಾಗ ಆ ನೆಗೆಟಿವ್ ಪಕ್ಕ ಟಾರ್ಚ್ ಲೈಟ್ ಇತ್ತು ಅಂತಂದ್ರೆ ಆ ನಯನಿ ಆ ನೆಗೆಟಿವ್ ಅಲ್ಲಿ ಏನಿರುತ್ತೆ ಅಂತ ನೋಡಿರ್ತಾಳಕ್ಕ. 16 ವರ್ಷಗಳ ಹಿಂದೆ ನಾವು ಮುಚ್ಚಿಟ್ಟಿದ್ದ ಸತ್ಯ ಕಳೋದು ನಮಗ್ ಬಿಟ್ಟು 3ನೇ ವ್ಯಕ್ತಿಗೆ ಗೊತ್ತಾಗಿದೆ. ಆ 3ನೇ ವ್ಯಕ್ತಿ ಬದುಕಿರಬಾರ್ದು ಪರ್ಶು, ಅವ್ರ ಕಥೆ ಮುಗಿದು ಹೋಗ್ಬೇಕು. ಏನ್ ಮಾತಾಡ್ತಿದ್ಯಾಕ್ಕ? ನಯನಿಗೇನಾದ್ರೂ ಆದ್ರೆ ನಮ್ಗೆ ಪ್ರಾಬ್ಲಮ್ ಆಗೋದು. ಆ ನಯನಿ ಪಣ ತೊಟ್ಟು ಹಳೆ ತಿಲೋತ್ತಮ್ಮನ್ ನೋಡ್ಬೇಕು ಅಂದ್ಕೊಂಡಿದ್ದಾಳೆ. ಹಾಗಿದ್ಮೇಲೆ ತೋರಿಸ್ಬೇಕಲ್ವಾ ಅವಳತ್ತೆನ ಎಲ್ಲಿ ಕಳಿಸಿದೀವೋ ಇವಳನ್ನು ಕೂಡ ಅಲ್ಲಿಗೆ ಕಳಿಸ್ಬೇಕು. ಅಕ್ಕ, ನಾನು ಹೇಳೋದನ್ನ ಕೇಳಿಸ್ಕೋ. ಅವಾಗ ಪರಿಸ್ಥಿತಿ ಬೇರೆನೇ ಇತ್ತು. ಮಕ್ಕಳೆಲ್ಲ ಚಿಕ್ಕವರಿದ್ರು, ನಾವು ಏನು ಮಾಡ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಹಾಗಲ್ಲ ಅಕ್ಕ, ವಿಶಾಲ್ ವಿಕ್ರಾಂತ್ಗೆ ನೀನು ಏನೇ ತಪ್ಪು ಮಾಡಿದ್ರು ಗೊತ್ತಾಗೋ ಸಾಧ್ಯತೆ ಇದೆ. ಇಲ್ಲ ಪರ್ಶು, ನಾವೇನು ಮಾಡದೆ ಹೋದ್ರೆ ಆ ನಯನಿ ಸುಮ್ಮನೆ ಇರ್ತಾಳೆ ಅನ್ಕೊಂಡಿದ್ಯಾ? ಹೋಗಿ ಖಂಡಿತವಾಗ್ಲೂ ವಿಶಾಲ್ಗೆ ಹೇಳ್ತಾಳೆ. ನಿಜ ಗೊತ್ತಾಗಿದ್ದ ತಕ್ಷಣನೇ ವಿಶಾಲ್ ಗನ್ ಗುರಿ ನಮ್ಮ ಮೇಲೆ ತಿರುಗುತ್ತೆ. ಅದಕ್ಕೆ ಆ ನಯನಿ ಜೀವಂತವಾಗಿದ್ರೆ ನನ್ನ ಪ್ರಾಣಕ್ಕೆ ಕಂಟಕ. ಹಾಗೆಲ್ಲ ಏನು ಆಗಲ್ಲ ಅಕ್ಕ, ನಾವು ಆಲ್ರೆಡಿ ನೆಗೆಟಿವ್ನ ಸುಟ್ಟಿರೋದ್ರಿಂದ ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ವಿಶಾಲ್ಗೆ ಆಧಾರ ಏನ್ ಬೇಕಾಗಿಲ್ಲ ಪರ್ಶು, ನಯನಿ ಹೇಳೋ ಒಂದು ಮಾತು ಸಾಕು ಅವ್ನ್ ನಂಬೋದಿಕ್ಕೆ. ವಿಶಾಲ್ಗೆ ನಯನಿ ಮೇಲೆ ಎಷ್ಟು ನಂಬಿಕೆ ಇದೆಯೋ ನಿನ್ಮೇಲೂ ಅಷ್ಟೇ ನಂಬಿಕೆ ಇದೆ ಅಕ್ಕ. ನಿನ್ನನ್ನವನು ಸ್ವಂತ ತಾಯಿ ತರ ಅನ್ಕೊಂಡಿರೋದಕ್ಕೆ ಆಧಾರ ಇಲ್ಲದೆ ಯಾವ ಪರಿಸ್ಥಿತಿಲೂ ನಂಬಲ್ಲ ಅಕ್ಕ. ನಂಬದೇ ಹೋದ್ರೆ ಅವನ್ಗೆ ಒಳ್ಳೇದು. ಒಂದ್ ವೇಳೆ ನಯನಿ ಹೇಳಿದ್ದನ್ನ ನಂಬಿ ನನ್ನನ್ನೇನಾದ್ರೂ ಮಾಡ್ಬೇಕು ಅಂದ್ಕೊಂಡ್ರೆ ಅವತ್ತೇ ಅವನಿಗೆ ಕಡೆ ದಿನ ಆಗೋಗತ್ತೆ. ಅಕ್ಕ, ಈ ತಿಲೋತ್ತಮ ದಾರಿಗೆ ಅಡ್ಡ ಬಂದ್ರೆ ಯಾರಾದ್ರೂ ಒಂದೇ ನನ್ನ ಎದುರು ಹಾಕೊಂಡ್ರೆ ಅವ್ರ ಸಮಾಧಿಗೆ ಅವರೇ ಹಳ್ಳ ತೋಡ್ಕೊಂಡ ಹಾಗೆ. ಮಲಗಿದ ಹಾವನ ಈ ನಯನಿ ಎದುರು ಹಾಕೊಂಡು ಎಬ್ಸಿದಾಳೆ ಪರ್ಶು. ವಿಷ ಕಾರ್ದೆ ಇರ್ತೀನ, ತೋರಿಸ್ತೀನಿ ಈ ತಿಲೋತ್ತಮನ್ ಎದುರು ಹಾಕೊಂಡ್ರೆ ಏನು ಅಂತ ತೋರಿಸ್ತೀನಿ. ಆದ್ರೂ ನಿಜ ಗೊತ್ತಾಯ್ತು ಅಂತ ಎಷ್ಟ್ ಜನ ಸಾಯಿಸ್ತೀಯಕ್ಕ? ಎಷ್ಟು ಜನನಾದ್ರೂ ಸಾಯಿಸ್ತೀನಿ ಕಣೋ.